हाय हेलो एल्ला राज्य सरकारी नौकरी नमस्कार। सो इवत्तिन ओंदु वीडियो दल्ली तुम्बा इंपॉर्टेंट अपडेट इदे रिगार्डिंग तुट्टी भत्ते हेच्चळ। कर्नाटकदल्ली सोशल मीडियागळल्ली यूट्यूब वाट्सअप फेसबुक ई ओंदु माध्यमगळल्ली ई ओंदु पोस्टर तुम्बाने वैरल आगता इदे। ई ओंदु पोस्टरल्ली नीवु नोडो हागे बसवराज बोम्मायी अवर ऑफिशियल ट्विटर हैंडल अंत इदन्नु तोरिसलागुत्तिदे। इदरल्ली राज्य सरकारी नौकरिगे जनवरी 1 रिंद जारिगे बरुवंते तुट्टी भत्तेयन्न शेकडा 2.75% ಹೆಚ್ಚಿಸಲು ನಿರ್ಧರಿಸಲಾಗಿದೆ। ಇದಕ್ಕಾಗಿ ಸರ್ಕಾರಕ್ಕೆ 1447 ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚ ಭರಿಸಲಿದೆ ಎಂದು ಸರ್ಕಾರಿ ಆದೇಶ ಹೊರಡಿಸಲಾಗುವುದು ಅನ್ನೋ ಒಂದು ಮಾತನ್ನ ಕೂಡ ಈ ಒಂದು ಟ್ವೀಟ್ ಅಲ್ಲಿ ಹೇಳಲಾಗ್ತಿದೆ। ಸೋ ತುಂಬಾ ಜನ ಈ ಒಂದು ಟ್ವೀಟ್ ಅನ್ನು ಹೊಸದಾಗಿರುವಂತ ಟ್ವೀಟ್ ಅಂತ ಅನ್ಕೊಂಡಿದ್ದೀರಾ, ಒಂದಿಷ್ಟು ಜನ ಇದನ್ನ ಹಳೆಯದಾಗಿರುವಂತ ಟ್ವೀಟ್ ಅಂತ ಅನ್ಕೊಂಡಿದ್ದೀರಾ। ಏನಕ್ಕಂದ್ರೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ತನ್ನ ಎಲ್ಲಾ ನೌಕರರಿಗೆ ಜನವರಿ 1 ರಿಂದ ಅಪ್ಲೈ ಆಗುವಂತೆ ಜನವರಿ 1 ರಿಂದ ಪೂರ್ವಾನ್ವಯವಾಗುವಂತೆ ಡಿಎ ನ ಇನ್ಕ್ರೀಸ್ ಮಾಡುತ್ತೆ, ದಟ್ ಟು ಬೈ 4% ಇನ್ಕ್ರಿಮೆಂಟ್ ಕೊಟ್ಟಿದೆ। ಸೋ ಅದರ ಒಂದು ಆದೇಶ ಕೂಡ ಈಗ ಆಲ್ರೆಡಿ ರಿಲೀಸ್ ಆಗಿರುವಂತದ್ದು। ಸೋ ಈ ಒಂದು ಮಂತ್ ಅಲ್ಲಿ ಉಳಿದಿರುವಂತ ಎಲ್ಲಾ ಡಿಎ ಬಾಕಿ ಅಂದ್ರೆ 2 ತಿಂಗಳ ಬಾಕಿ ಡಿಎ ಮತ್ತು ಪ್ರೆಸೆಂಟ್ ಮಂತ್ ಡಿಎ ಎಲ್ಲವನ್ನು ಮರ್ಜ್ ಮಾಡಿ ಲಂಪ್ಸಮ್ ಅಮೌಂಟ್ ಅನ್ನು ಸರ್ಕಾರಿ ನೌಕರರಿಗೆ ನೀಡಲಾಗ್ತಿದೆ ಕೇಂದ್ರ ಸರ್ಕಾರದ ಕಡೆಯಿಂದ। ಸೊ ಆ ಒಂದು ಟೈಮ್ ಅಲ್ಲಿ ಈ ಒಂದು ಬ್ಯಾನರ್ ಈ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಿದ್ದು। ಇವತ್ತಿನ ಒಂದು ವಿಡಿಯೋದಲ್ಲಿ ಇದನ್ನ ನಾವು ಫ್ಯಾಕ್ಟ್ ಚೆಕ್ ಮಾಡೋಣ। ಸೊ ಬೇಸಿಕಲಿ ಏನಿದೆ ಇದರ ಒಂದು ಅಸಲಿಯತ್ತು, ಏನಕ್ಕೆ ಇದರಲ್ಲಿ ಯಾವ ಕಡೆನೂ ಡೇಟ್ ಕಾಣಿಸ್ತಾ ಇಲ್ಲ, ಏನಕ್ಕಂದ್ರೆ ನೀವು ನಾರ್ಮಲಿ ನೋಡಿರ್ತೀರಾ ಯಾವಾಗಾದರೂ ಒಂದು ಟ್ವೀಟ್ ಮಾಡಿದ್ರೆ ಈ ಮುಂದೆ ಬಸವರಾಜ್ ಎಸ್ ಬೊಮ್ಮಾಯಿ ಬ್ಲೂ ಟಿಕ್ ಆದಮೇಲೆ ಒಂದು ಡಾಟ್ ಇದೆ ಅಲ್ಲಿ ಡೇಟ್ ಬರ್ತಾ ಇತ್ತು। ಬಟ್ ಈ ಒಂದು ಪೋಸ್ಟ್ರಲ್ಲಿ ಈ ಒಂದು ಸ್ಕ್ರೀನ್ಶಾಟ್ ಅಲ್ಲಿ ಡೇಟ್ ಕಾಣಿಸ್ತಾ ಇಲ್ಲ, ಏನಕ್ಕಂದ್ರೆ ಅದನ್ನು ಇಂಟೆನ್ಷನಲಿ ಇರೇಸ್ ಮಾಡಿದ್ದಾರೆ ಜಸ್ಟ್ ಫೂಲ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್। ಸೊ ಹಾಗಾಗಿ ಈ ಒಂದು ಫೋಟೋನ ಸತ್ಯಾಸತ್ಯತೆ ನಾವು ಹೇಳಬೇಕು ಅಂದರೆ ಇದು ಹಳೆಯದು, 2022 ರ ಒಂದು ಪೋಸ್ಟರ್ ಆಗಿದೆ, 2022 ರಲ್ಲಿ ರಿಲೀಸ್ ಆಗಿರುವಂಥದ್ದು। ಸೊ ಈ ಒಂದು ಪೋಸ್ಟರ್ ಆವಾಗಲೇ ರಿಲೀಸ್ ಆಗಿದ್ದು, ಅವಾಗ 3% ಕೇಂದ್ರ ಸರ್ಕಾರ ಡಿಎ ನೀಡಿತ್ತು, ಅದೇ ರೀತಿಯಾಗಿ ಕೇಂದ್ರವನ್ನು ಫಾಲೋ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರ 2.75%ರಷ್ಟು ಡಿಎನ ಇನ್ಕ್ರೀಸ್ ಮಾಡಿತ್ತು ತನ್ನ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ। ಸೊ ಆವಾಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು। ಆ್ಯಂಡ್ ಮೋರ್ ಓವರ್ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಇವಾಗ ಕರ್ನಾಟಕದಲ್ಲಿ ಚುನಾವಣೆಗಳು ಬಂದಿವೆ। ಸೊ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ತನ್ನ ಒಂದು ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂಥ ಫೇವರ್ಸ್ಗಳನ್ನು ಮಾಡೋ ಹಾಗಿಲ್ಲ। ನಮಗೆ ಡಿ ಎ ಜಾಸ್ತಿ ಆದರೂ ಕೂಡ ಅದು ರಾಜ್ಯಪಾಲರ ಕಡೆಯಿಂದ ಬರುವಂಥ ಆದೇಶವಾಗುತ್ತೆ, ವಿನಃ ನಮ್ಮ ಒಂದು ಸಿ ಎಂ ಅವ್ರ ಕಡೆಯಿಂದ ಬರುವಂಥ ಆದೇಶ ಸಿಗೋದಿಲ್ಲ ಅಥವಾ ಸಿ ಎಂ ಅವರು ಆದೇಶ ಹೊರಡಿಸುವಂತಿಲ್ಲ। ಏನಕ್ಕಂದರೆ ಚುನಾವಣೆ ನೀತಿ ಸಂಹಿತೆ ಇವಾಗ ಆಲ್ರೆಡಿ ಜಾರಿಯಲ್ಲಿದೆ, ಇನ್ನೊಂದು ತಿಂಗಳಲ್ಲಿ ಚುನಾವಣೆಗಳಿದೆ। ಸೊ ಹಾಗಾಗಿ ಸರ್ಕಾರಿ ನೌಕರರು ಅಥವಾ ಜನರಿಗೆ ಉಪಯುಕ್ತವಾಗುವಂಥ ಅವರೊಂದು ಫೇವರಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸಿಷನ್ಸ್ನ ಇಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಳ್ಳೋ ಹಾಗಿಲ್ಲ। ಸೊ ಹಾಗಾಗಿ ಇದು ಪ್ಯೂರ್ ಫೇಕ್ ಇದೆ, ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಸತ್ಯತೆ ಇಲ್ಲ, ಫೇಕ್ ಅಂತ ಹೇಳೋಕ್ಕಾಗಲ್ಲ, ಇದು ಹಳೆಯ ಸ್ಕ್ರೀನ್ಶಾಟ್ ಇದೆ। ಇದ್ರ ಮೇಲೆ ಡೇಟನ್ನು ಇರೇಸ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸರಬರಾಜು ಮಾಡಲಾಗ್ತಿದೆ। ಸೊ ದಯವಿಟ್ಟು ಯಾರು ಸರ್ಕಾರಿ ನೌಕರು ಇದ್ರ ಮೇಲೆ ಭರವಸೆಯನ್ನು ಇಟ್ಕೊಳ್ಬೇಡಿ, ಇದು ಹಳೆಯದಾಗಿರುವಂಥ ಸ್ಕ್ರೀನ್ಶಾಟ್ ಆಗಿದೆ। ಇದು ಹೋದ ವರ್ಷ 2022 ರಲ್ಲಿ 2.75%ರಷ್ಟು ಹೆಚ್ಚಿನ ಮಾಡುವಲಾಗಿತ್ತು, ಅದಕ್ಕೆ 1447 ಕೋಟಿ ರೂಪಾಯಿ ವೆಚ್ಚ ಕೂಡ ತಗಲಿತ್ತು। ಸೊ ಆ ಒಂದು ಸ್ಕ್ರೀನ್ಶಾಟ್ ಆಗಿದ್ದು, ಇದು ಹೊಸದಾಗಿರುವಂಥ ಸ್ಕ್ರೀನ್ಶಾಟ್ ಇಲ್ಲ। ಸೊ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಯಾವ ರೀತಿಯಾಗಿ ಈ ಒಂದು ಫೇಕ್ ಡಾಕ್ಯುಮೆಂಟ್ ಹರಿದಾಡ್ತಿದೆ ಸರ್ಕಾರಿ ನೌಕರರಲ್ಲಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ, ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ।